ಮೈತ್ರಿ ಧರ್ಮ ಯೋಗೇಶ್ವರ ಪಾಲನೆ ಮಾಡ್ತಾ ಇದ್ದಾರೆ ಓಕೆ ಕರೆಕ್ಟ್ ಆಗಿ ಇದ್ದಾರೆ ಓಕೆ ಇವರು ಅತಂತ್ರ ಎಡಂತ್ರದಲ್ಲಿ ಬಂದು ಇವರು ಬೇಳೆ ಬೇಯಿಸ್ಕೊಳ್ಳೋಕೆ ಇವರು ನಾಟಕಗಳು ಗ್ರೌಂಡ್ ರಿಪೋರ್ಟ್ ತಗೊಂಡು ನಾಟಕ ಆಡ್ತಾ ಇದ್ದಾರೆ ಯಾರು ಮಾಡ್ತಾ ಇರೋದು ಕುಮಾರಸ್ವಾಮಿ ಅವರಾಗ್ಲಿ ನಿಖಿಲ್ ಅವರಾಗ್ಲಿ ಮಾಡ್ತಾ ಇದ್ದಾರೆ ಇವರು ಮುಂದರಿಬಾರದು ಇವರು ತುಳಿಬೇಕು ಇವರು ಸಾಮಾನ್ಯ ಕಾರ್ಯಕರ್ತರಾಗಿ ಜೊತೆಲಿ ಇರಬೇಕು ಅನ್ನೋ ಆಂಬಿಷನ್ ಗುರಿ ಅವರದು ಕುಮಾರಸ್ವಾಮಿ ಅವರದು ಮತ್ತೆ ನಿಖಿಲ್ ಅವರು ಮೈತ್ರಿಯಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ಇದ್ಬಿಡ್ಲಿ ಬಿಜೆಪಿ ಅವರು ಅನ್ನುವಂಥದ್ದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಲೆಕ್ಕಾಚಾರ ತಗೊಳ್ಳೋದು ತುಳಿಬೇಕು ಅವ್ರು ತುಳಿಬೇಕು ಅನ್ನೋದು ಅವ್ರ ಮನಸ್ಥಿತಿ ಇದೆ ಹೌದು ನಿಮ್ಮ ಬಿಜೆಪಿ ಕಾರ್ಯಕರ್ತರುಗಳು ಎಲ್ಲರೂ ಹೇಳ್ತಾ ಇರುವಂಥದ್ದು ಈ ಭಾಗದಲ್ಲಿ ವಿಶೇಷವಾಗಿ ಮೈಸೂರು ಹಳೆ ಮೈಸೂರು ಭಾಗದಲ್ಲಿ ಏನು ಸಿ ಪಿ ಯೋಗೇಶ್ವರ್ ಅಂತ ಪ್ರಬಲ ವ್ಯಕ್ತಿ ಇನ್ನೊಬ್ರು ಯಾರು ಇಲ್ಲ ಆ ನಿಟ್ಟಿನಲ್ಲಿ ಬಿಜೆಪಿಯನ್ನ ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದೀವಿ ಅದನ್ನ ಹತ್ತಿಕ್ಕುವ ಪ್ರಯತ್ನ ಜೆ ಡಿ ಎಸ್ ಮಾಡ್ತಾ ಇದೆ ಅಂತ ರಿಯಲಿ ವಾಸ್ತವ ಇದೆ ಕರೆಕ್ಟ್ ಮೈಸೂರು ಭಾಗದಲ್ಲಿ ಈ ಮೈಸೂರು ಭಾಗದಲ್ಲಿ ಏನಾದ್ರೂ ಬಿಜೆಪಿ ಜೀವಂತವಾಗಿದೆ ಅಂತಂದ್ರೆ ಸಿ ಪಿ ಯೋಗೇಶ್ವರ್ ಅವರೇ ಕಾರಣ ಈ ಇಡೀ ಬೆಂಗಳೂರು ಟು ಮೈಸೂರು ವರೆಗೂ ತಗೊಳ್ಳಿ ಜೀವಂತವಾಗಿರುವಂತ ಯೋಗೇಶ್ವರ್ ಐದು ವರ್ಷ ಐದು ಟರ್ಮ್ ಇಂದ ಗೆದ್ದಿದ್ದಾರೆ ಅವರು ಬೇರೆ ಪಕ್ಷದಿಂದ ಗೆದ್ದರೆ ಸತಾ ಎಂ ಎಲ್ ಎ ಆಗಲೇ ಬರ್ತಿದ್ರು ಈ ಇದು ಯೋಗೇಶ್ವರ ಸೋಲಲ್ಲ ಬಿ ಜೆ ಪಿ ಸೋಲು ಅವಾಗಿಂದ ಸೋತಿರೋದು ಬಿ ಜೆ ಪಿ ಸೋಲು ಬೇರೆ ಚಿಹ್ನೆಯಿಂದ ನಿಂತಿದ್ರೆ ಸತಾ ಶತಾಗತ ಅವಾಗಿಂದನೂ ಕೂಡ ಅವರು ಯೋಗೇಶ್ವರ ಶಾಸಕರಾಗಲೇ ಬರ್ತಾಯಿದ್ರು ಮಿನಿಸ್ಟ್ರಾಗೂ ಕೂಡ ಆಗ್ತಾಯಿದ್ರು ಇಲ್ಲ ನಾನು ಬಿ ಜೆ ಪಿ ಕಟ್ಟು ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಿಂತಿದ್ರದ್ರದೇ ಅವ್ರಿಗೆ ಸೋಲಾಗ್ತಾಯಿದೆ ಈ ಸಾರಿ ಖಂಡಿತ ಹೇಳ್ತೀನಿ 100% ಹೇಳ್ತೀನಿ ನೂರು ಕೂಡ ಸಿ ಪಿ ಯೋಗೇಶ್ವರ ಅವ್ರು ಗೆಲ್ತಾರೆ ನೀವು ಗ್ರೌಂಡ್ ರಿಪೋರ್ಟ್ ತಗೊಳ್ಳಿ ಆರು ಸ್ಟೇಟ್ನವರು ಕೂಡ ಇದು ಮಾಡಿಸಿದ್ದಾರೆ ಸರ್ವೆ ಮಾಡಿಸಿದ್ದಾರೆ ಕೇಂದ್ರ ಸರ್ದಿಂದ ಮಾಡಿಸಿದ್ದಾರೆ ಎಲ್ಲಾದರೂ ಕೂಡ 80-85% ಸಿ ಪಿ ಯೋಗೇಶ್ವರ್ ಗೆಲ್ತಾರೆ ಅಂತ ರಿಪೋರ್ಟ್ ಬಂದು ವರದಿ ಬಂದಿದೆ ತಮಗೆ ಗೊತ್ತಿರಬೇಕು ಈ ವರದಿ ಬಗ್ಗೆ ನೇರವಾಗಿ ನಿಮ್ಮ ಪಕ್ಷದ ವಿಚಾರಕ್ಕೆ ಬರ್ತೀನಿ ಬಿ ಜೆ ಪಿ ಹೈಕಮಾಂಡ್ ಏನು ಸಿ ಪಿ ಯೋಗೇಶ್ವರ್ ಅವರನ್ನು ಪರಿಗಣಿಸ್ತಾ ಇಲ್ವಾ ಪ್ರಬಲ ವ್ಯಕ್ತಿ ಅಂತ ಯಾಕೆಂದರೆ ಸಿ ಪಿ ಯೋಗೇಶ್ವರ್ ಅವರಿಗೆ ಹಾಗೆ ಟಿಕೆಟ್ ಕೊಡೋದಿದ್ರೆ ಏನು ಹೆಚ್ಚಾಗಿ ಲಾಬಿ ನಡೆಸಬೇಕಿತ್ತು ಜೆ ಡಿ ಎಸ್ನ ಮನವೊಲಿಸುವಂಥ ಪ್ರಯತ್ನ ನಡೆಸಬೇಕಿತ್ತು ಆ ಪ್ರಯತ್ನ ಆಗ್ತಾ ಇಲ್ವಾ ಅಂತ ಇಲ್ಲೊಂದು ಕಡೆ ಸರ್ ಖಂಡಿತ ಆಗ್ತಾ ಇದೆ ನಮಗೆ ಗೊತ್ತಿರೋರ ಪ್ರಕಾರ ನಮಗೆ ಕೇಂದ್ರದಿಂದ ಯಾವುದೇ ಥರದ ಸಮಸ್ಯೆಗಳಿಲ್ಲ ರಾಜ ಕುಮಾರಸ್ವಾಮಿ ಅವರು ಸ್ವಲ್ಪ ಈ ವಿಚಾರವಾಗಿ ಮೂಗು ತೂರಿಸ್ತಾ ಇದ್ದಾರೆ ದಯಮಾಡಿ ಕುಮಾರಸ್ವಾಮಿ ಅವರಿಗೆ ತಮ್ಮ ಮುಖಾಂತರ ಹೇಳ್ತೀನಿ ನಮ್ಮ ಸಿ ಪಿ ಯೋಗೇಶ್ವರ ಅವ್ರಿಗೆ ಗೆಲ್ಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಕುಮಾರಸ್ವಾಮಿ ಅವ್ರಿಗೆ ಮನವಿ ಮಾಡ್ತೀನಿ ನಾನು ಈ ವಿಚಾರವಾಗಿ ನಾನು ಅಲ್ಲ ಈಗ ಜೆ ಡಿ ಎಸ್ ಕಾರ್ಯಕರ್ತರುಗಳು ಸಭೆ ನಡೆಸ್ತಾ ಇರೋದು ಸರ್ ಅಲ್ಲಲ್ಲಿ ಸಭೆಗಳನ್ನು ನಡೆಸ್ತಾ ಇರೋವಂಥದ್ದು ಜೆ ಡಿ ಎಸ್ ಕಾರ್ಯಕರ್ತರುಗಳು ಹೇಳ್ತಾ ಇರುವಂಥದ್ದು ನೇರವಾಗಿ ನಮಗೆ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಉಪಚುನಾವಣೆಗೆ ಸ್ಪರ್ಧೆ ಅಂದರೆ ಏನು ಟಿಕೆಟ್ ಅವರಿಗೆ ಕೊಡಬೇಕು ಅನ್ನುವಂಥದ್ದು ಅದು ಕೂಡ ಮೈತ್ರಿ ಟಿಕೆಟ್ ಏನು ಹೇಳ್ತಾರೆ ಸರ್ ಇವ್ರು ಎಲ್ಲ ಹೋಗ್ಬೇಕು ಸರ್ ಸರ್ ಅವ್ರ ಕೊಡುಗೆ ಏನಿದೆ ಅವ್ರ ಕೊಡುಗೆ ಏನಿದೆ ನಿಖಿಲ್ ಅವ್ರ ಕೊಡುಗೆ ಏನಿದೆ ಸರ್ ಇಲ್ಲಿಗೆ ಹೇಳಿ ಸರ್ ಚನ್ನಪಟ್ಟಣಕ್ಕೆ ನಿಖಿಲ್ ಅವ್ರ ಕೊಡುಗೆ ಏನೂ ಇಲ್ಲ ಅಂತ ಏನೂ ಇಲ್ಲ ಇವರು 30 ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ ಎಲ್ಲ ಅಭಿವೃದ್ಧಿ ಕಾರ್ಯ ಎಲ್ಲ ಮಾಡಿದ್ದಾರೆ ಆ ಸ್ಥಳಕ್ಕೆ ಹೋಗಿದ್ದಾರೆ ಹೌದು 5 ಬಾರಿ ಶಾಸಕರು 2 ಬಾರಿ ಸೋತಿದ್ದಾರೆ ಎಂ ಪಿಲ್ ಒಂದ್ಸಾರಿ ಸೋತಿದ್ದಾರೆ ಮಂತ್ರಿ ಕೂಡ ಆಗಿದ್ದಾರೆ ಅಭಿವೃದ್ಧಿ ಕ್ಷೇತ್ರ ನಿರೋಗ ಕ್ಷೇತ್ರ ಅಂತ ಎಲ್ಲ ಗುರುತಿಸ್ಕೊಂಡಿದ್ದಾರೆ ಇವರು ಮಧ್ಯೆ ಬಂದು ಈ ಇಲ್ದನೇ ಇರೋದೆಲ್ಲ ಎತ್ತುಕಟ್ಟಿ ಮೂಗು ತೋರಿಸಿ ವ್ಯವಹಾರಗಳು ಮಾಡ್ತಾ ಇದ್ದಾರೆ ಇದು ಸ್ಥಳೀಕರಿಗೆ ಆಯ್ತಾ ಇಲ್ಲ ಸರ್ ನಿಮ್ಗೆ ನೇರವಾದ ಪ್ರಶ್ನೆ ಇನ್ ಕೇಸ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಅಂದರೆ ತಮ್ಮ ಒಟ್ಟಾರೆ ಎನ್ ಡಿ ಎ ಮೈತ್ರಿಯಿಂದ ಸಿ ಪಿ ಯೋಗೇಶ್ವರ ಅವರು ಟಿಕೆಟ್ ಕೊಟ್ಟಿಲ್ಲ ಅವಾಗ ಏನು ಮಾಡ್ತೀರಾ ಟಿಕೆಟ್ ಕೊಡಲೇಬೇಕು ಅಂತ ನಮ್ಮ ಅಭಿಪ್ರಾಯ ಟಿಕೆಟ್ ಕೊಡಲೇಬೇಕು ಅನ್ನೋ ಒತ್ತಾಯವನ್ನು ಎಷ್ಟು ಮಾಡ್ಬೋದು ಅಂದರೆ ಹೋರಾಟ ಕೂಡ ಮಾಡ್ಬೋದು ಒಂದು ನಿಮಿಷ ನಿಮ್ಮ ಸ್ವಪಕ್ಷದ ಮೇಲೆ ಹೋರಾಟ ಕೂಡ ಮಾಡ್ಬೋದು ಅಂತಿಮವಾಗಿ ಸಿ ಪಿ ಯೋಗೇಶ್ವರ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅವಾಗ ನಾನು ಕೇಳ್ತೇನೆ ಕೊಟ್ಟಿಲ್ಲ ಅಂದ್ರೆ ಸ್ವತಂತ್ರವಾಗಿ ಬಂಡಾಯಿಗೆ ನಿಲ್ಲಿಸ್ತೀವಿ ಸರ್ ನಮ್ಮ ನಾಯಕರನ್ನ ಬಂಡಾಯಿಗೆ ನಿಲ್ಲಿಸ್ತೀವಿ ಬಂಡಾಯಿದಿಂದ ಗೆಲ್ಲಿಸ್ತೀವಿ 100% ಬಂಡಾಯಿದಿಂದ ಗೆಲ್ಲಿಸ್ತೀವಿ